ತುಷ್ಟೀಕರಣ ನೀತಿಯಿಂದಾಗಿ ಭಾರತಕ್ಕೆ ಹಲವು ಸಮಸ್ಯೆಗಳು ಕಾಡ್ತಾ ಇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಹೈದರಾಬಾದ್ನಲ್ಲಿ ನಡೆದಂತಹ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ತುಷ್ಟೀಕರಣದಿಂದ ಸಂತುಷ್ಟಿ ಕಡೆಗೆ ದೇಶವನ್ನು ಮುನ್ನಡೆಸಬೇಕೆಂದು ಬಿಜೆಪಿ ನಾಯಕರಿಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ವಿಚಾರವನ್ನು ತಿಳಿಸಿದರು. ಇನ್ನು ಕಾರ್ಯಕಾರಿಣಿ ಸಭೆಯ ಪ್ರಮುಖ ಅಂಶಗಳನ್ನು ತಿಳಿಸಿದ್ದಾರೆ. ತಮಿಳುನಾಡು ಮತ್ತು ಕೇರಳ ಮೊದಲಾದ ಕಡೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕಾಗಿದೆ ಅಂತ ಕಾರ್ಯಕಾರಣ ಸಭೆಯಲ್ಲಿ ಬಹಳಷ್ಟು ನಿರ್ಣಯಗಳನ್ನು ತೆಗೆದುಕೊಂಡರು. ಇನ್ನು ದೇಶ ಮೊದಲು ಎನ್ನುವ ಏಕೈಕ ವಿಚಾರಧಾರೆ ನಮ್ಮದು, ದೇಶ ಮೊದಲು ಎನ್ನುವುದು ನಮಗಿರುವಂತಹ ಏಕೈಕ ಕಾರ್ಯಕ್ರಮವಾಗಿದೆ. ತುಷ್ಟೀಕರಣ ನೀತಿಯನ್ನು ಅಂತ್ಯಗೊಳಿಸಿ ಸಂತುಷ್ಟಿಯ ಕಡೆಗೆ ಸಾಗುವ ಮಾರ್ಗವನ್ನು ನಾವು ಆಯ್ದುಕೊಂಡಿದ್ದೇವೆ ಅಂತ ನರೇಂದ್ರ ಮೋದಿ ಕಾರ್ಯಕಾರಿಣಿ ಸಭೆಯಲ್ಲಿ ಹೇಳಿದ್ದಾರೆ. ಎಸ್, ಎರಡು ದಿನಗಳ ಕಾಲ ಹೈದರಾಬಾದ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಆ ಒಂದು ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾ ಇರ್ಬೋದು ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇವರನ್ನು ಒಳಗೊಂಡಂತೆ ಬಹಳಷ್ಟು ಒಂದು ಕಾರ್ಯಕರ್ತರು, ಬಿಜೆಪಿಯ ಪದಾಧಿಕಾರಿಗಳೆಲ್ಲ ಸೇರಿದರು. ಅಂದರೆ ದೇಶವನ್ನು ಮುನ್ನಡೆಸಲು ನಾವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಯಿತು. ಜೊತೆಗೆ ತೆಲಂಗಾಣ ಮತ್ತು ಕೇರಳದಲ್ಲಿ ನಾವು ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು, ಬಹಳಷ್ಟು ಬದಲಾವಣೆ ಕಡೆ ನಾವು ಒಂದು ಬದಲಾವಣೆಯ ಪಥದಲ್ಲಿ ನಾವು ಸಾಗಬೇಕು, ಈಗ ತುಷ್ಟೀಕರಣಕ್ಕೆ ನಾವು ಸೀಮಿತವಾಗಬಾರದು, ದೇಶವನ್ನು ಸಂತುಷ್ಟಿಯ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು, ಇಲ್ಲಿಯ ಜನಗಳನ್ನು ಒಂದು ಸಂತುಷ್ಟಿಯ ಕಡೆಗೆ ನಾವು ಆ ಒಂದು ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಆ ಒಂದು ಕರೆಯನ್ನು ಕೊಟ್ಟರು ಬಿಜೆಪಿ ನಾಯಕರಿಗೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದರೆ, ಇಲ್ಲಿ ಹೈದರಾಬಾದ್ನಲ್ಲೇ ಯಾಕೆ ಇವರು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿದರು? ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರನ್ನೇ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಇವರು ಆಗಮಿಸಿದರು? ಇವೆರಡು ಬಹಳ ಬಹಳ ಪ್ರಮುಖವಾದಂತಹ ಅಂಶ ಈಗ ಸದ್ಯದ ಮಟ್ಟಿಗೆ. ಯಾಕೆ ಅಂದರೆ ತೆಲಂಗಾಣದಲ್ಲೂ ಕೂಡ ಬಿಜೆಪಿ ಗೆಲ್ಲಿಸಬೇಕು, ಕಮಲವನ್ನು ಅರಳಿಸಬೇಕು ಅಂತ ಈಗ ಪಣತೊಟ್ಟಂತೆ ಕಾಣ್ತಾ ಇದೆ. ಇನ್ನು ಕೇರಳದಲ್ಲೂ ಕೂಡ ಬಿಜೆಪಿ ಅಲ್ಲಿಯೂ ಕೂಡ ಕಮಲವನ್ನು ಅರಳಿಸಬೇಕು. ಜೊತೆಗೆ ಈ ಮೈಸೂರು ಭಾಗ ಏನಿದೆಯಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಇದೊಂದು ಭದ್ರಕೋಟೆ, ಇಲ್ಲಿ ಬಿಜೆಪಿ ಒಳಗಡೆ ನುಸುಳಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಆ ಭದ್ರಕೋಟೆಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈಗ ಬೀಗ ಜಡಿದು ಬಿಟ್ಟಿದ್ದಾರೆ. ಇಲ್ಲೂ ಹೇಗಾದರೂ ಮಾಡಿ ನಾವು ಕಮಲವನ್ನು ಅರಳಿಸಬೇಕು. ಹಾಗಾಗಿಯೇ ಈ ಒಂದು ಕಾರ್ಯಕಾರಿಣಿ ಸಭೆ ಹೈದರಾಬಾದ್ನಲ್ಲೇ ಯಾಕೆ ನಡೀತು, ಪ್ರಧಾನಿ ನರೇಂದ್ರ ಮೋದಿಯವರು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಮೈಸೂರಿಗೆ ಯಾಕೆ ಬಂದರು, ಇವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಬಿಜೆಪಿಯ ಕಮಲವನ್ನು ಅರಳಿಸಲಿಕ್ಕೆ ಈ ಒಂದು ಸಿದ್ಧತೆಗಳು ನಡೀತಾ ಇದೆ. ಮುಂದಿನ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಎಲ್ಲೆಲ್ಲಿ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇಲ್ವೋ ಅಲ್ಲೇ ದೊಡ್ಡ ದೊಡ್ಡ ಸಭೆಗಳು ನಡೀತಾ ಇದ್ದಾವೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. మన ప్రియతమ నాయకులు, మన ప్రధానమంత్రి గారు నరేంద్ర మోడీ గారు హైదరాబాద్ గడ్డ మీదకి, తెలంగాణ గడ్డ మీదకి వచ్చిన సందర్భంగా మన అందరి పక్షాన మన రాష్ట్ర అధ్యక్షులు వారికి కండవతోటి స్వాగతం పలుకుతున్నారు. వారందరికి కూడా స్వాగతం. భారత్ మాతకి డబ్బులు డబ్బులు అవ్వండి, ప్లీజ్ ప్లీజ్ డబ్బులు అవ్వండి, బ్యాండ్ బ్యాండ్ అవ్వండి, బ్యాండ్ అవ్వండి, ಬ್ಯಾಂಡ್ ಅಪ್ಪ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್, ಜೈ ಶ್ರೀ ರಾಮ್. అందరికీ నమస్కారం, స్వాగతం.
ಮೋಡಿಜಿ ಸ್ವಾಗತಂ 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 ಮೋಡಿಜಿ.